ಹಾಯ್ ಗೈಸ್ ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್ ಈ ಚಿತ್ರದ ಹೀರೋಯಿನ್ ಒಂದು ತಪ್ಪು ಮಾಡ್ಬಿಡ್ತಾಳೆ ಅವಳು ಮಾಡಿರೋ ತಪ್ಪಿಗೆ ಜೈಲಿಗೆ ಹಾಕ್ತಾರೆ ಅಂತ ಅನ್ಕೊಂಡ್ರೆ ಒಂದು ಮೆಂಟಲ್ ಅಸೈಲಮ್ ಗೆ ಸೇರಿಸ್ತಾರೆ ಸೊ ಹೀಗೆ ಯಾವ್ದೇ ಮೆಂಟಲ್ ಇಲ್ನೆಸ್ ಇಲ್ದೇ ಇರೋ ಹುಡುಗಿನ ಒಂದು ಮೆಂಟಲ್ ಅಸೈಲಮ್ ಒಳಗಡೆ ಬಿಟ್ಬಿಡ್ತಾರೆ ಅದೇ ಹಾಸ್ಪಿಟಲ್ ನಲ್ಲಿ ಇರುವ ಒಂದು ದೆವ್ವ ಅಲ್ಲಿರೋ ಪೇಶೆಂಟ್ಸ್ ನ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇರುತ್ತೆ ಹಾಗೆ ಯೋಚನೆ ಮಾಡಿ ಇವ್ರಿಗೆಲ್ಲ ಮೆಂಟಲ್ ಇಲ್ನೆಸ್ ಇರೋದ್ರಿಂದ ದೆವ್ವ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಇವ್ರ ಮಾತನ್ನ ನಂಬೋದಿಲ್ಲ ಒಂದು ವೇಳೆ ದೆವ್ವ ಎಲ್ಲ ಏನು ಇಲ್ಲ ಅಂತ ಅನ್ಕೊಂಡು ಅದೇ ಹಾಸ್ಪಿಟಲ್ ಒಳಗಡೆನೆ ಇದ್ರೆ ಆ ದೆವ್ವ ಇವ್ರನ್ನೆಲ್ಲ ಸಾಯಿಸ್ಬಿಡುತ್ತೆ ಬಿಡುತ್ತೆ ಸೊ ಹೀಗೆ ದೆವ್ವ ಹಾಗೂ ಮೆಂಟಲ್ ಪೇಷಂಟ್ ಗಳ ಮಧ್ಯೆ ಸಿಕ್ಕಿ ಹಾಕೊಂಡಿರೋ ಚಿತ್ರದ ಹೀರೋಯಿನ್ ಹೇಗೆ ಈ ಮೆಂಟಲ್ ಅಸೈಲಮ್ ಇಂದ ಎಸ್ಕೇಪ್ ಆಗ್ತಾಳೆ ಅನ್ನೋ ಕಥೆಯನ್ನ ಸಖತ್ ಸಸ್ಪೆನ್ಸ್ ಗೆಸ್ ಮಾಡೋದಕ್ಕೆ ಆಗದೆ ಇರೋ ಟ್ವಿಸ್ಟ್ ಜೊತೆ ನಮ್ಗೆ ಹೇಳಿದ ಚಿತ್ರನೇ ದ ವಾರ್ಡ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಮೆಂಟಲ್ ಅಸೈಲಮ್ ನ ತೋರಿಸ್ತಾರೆ ರಾತ್ರಿ ಸಮಯ ಅಸೈಲಂನ ಒಂದು ವಾರ್ಡ್ ನಲ್ಲಿ ಇರೋ ಹುಡುಗಿ ಏನನ್ನು ನೋಡಿ ಹೆದರುಕೊಂಡಿದ್ದಾಳೆ ಅಷ್ಟರಲ್ಲಿ ಯಾವುದೋ ಆತ್ಮ ಇವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ ಬಿಡುತ್ತೆ ಕಟ್ ಮಾಡಿ ಒಂದು ಚಿಕ್ಕ ಟೌನ್ ತೋರಿಸ್ತಾರೆ ಆ ಟೌನ್ ನಲ್ಲಿ ಹೋಗ್ತಿರೋ ಪೊಲೀಸರು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಹದಿನೆಂಟು ವರ್ಷದ ಹುಡುಗಿ ಅವಳು ತುಂಬಾನೇ ಡೇಂಜರಸ್ ಅವಳು ಊರಿನ ಒಳಗಡೆ ಓಡಾಡ್ತಾ ಇದ್ದಾಳೆ ಅವಳನ್ನ ಯಾರಾದ್ರೂ ನೋಡಿದ್ರೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಅಂತ ಅದೇ ಟೈಮ್ ನಲ್ಲಿ ಒಂದು ಹುಡುಗಿ ಕಾರ್ಡ್ ಒಳಗಡೆ ಓಡಿ ಹೋಗ್ತಾ ಇದ್ದಾಳೆ ಆಕ್ಚುಲಿ ಪೊಲೀಸರು ಹುಡುಕ್ತಾ ಇರೋದು ಇದೇ ಹುಡುಗಿನ ಇವಳ ಹೆಸರು ಕ್ರಿಸ್ಟಿನ್ ಈ ಚಿತ್ರದ ಹೀರೋಯಿನ್ ಆ ಪೊಲೀಸರ ಕಣ್ಣಿಗೆ ಬೀಳದೆ ಎಸ್ಕೇಪ್ ಆಗಿ ಅದೇ ಟೌನ್ ನಲ್ಲಿ ಇರುವ ಒಂದು ಮನೆ ಹತ್ರ ಬರ್ತಾಳೆ ಮನೆ ಮುಂದೆ ನಿಂತ್ಕೊಂಡಿದ್ದಾಳೆ ಏನಾಯ್ತೋ ಗೊತ್ತಿಲ್ಲ ತಕ್ಷಣ ಆ ಮನೆಗೆ ಬೆಂಕಿ ಹಚ್ಚಿಬಿಡ್ತಾಳೆ ಬಿಡ್ತಾಳೆ ಅಷ್ಟರಲ್ಲಿ ಸ್ಪಾಟ್ಗೆ ಬಂದ ಪೊಲೀಸರು ಕ್ರಿಸ್ಟಿನ್ ನ ಅರೆಸ್ಟ್ ಮಾಡಿ ನೇರವಾಗಿ ಒಂದು ಮೆಂಟಲ್ ಅಸೈಲಮ್ ಗೆ ಕರ್ಕೊಂಡು ಬರ್ತಾರೆ ಇದೇ ಮೆಂಟಲ್ ಅಸೈಲಮ್ ನಮ್ಗೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ ಸೊ ಈಗ ಅದೇ ಅಸೈಲಮ್ ಗೆ ಕ್ರಿಸ್ಟಿನ್ ನ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತಾರೆ ಕೆಲವು ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ ಲೈಕ್ ಡ್ರೆಸ್ ಚೇಂಜ್ ಮಾಡೋದು ಡೀಟೇಲ್ಸ್ ಫಿಲ್ ಮಾಡೋದು ಹೀಗೆಲ್ಲ ಅಲ್ಲಿರೋ ಸ್ಟಾಫ್ ಏನ್ ಹೇಳ್ತಾರೆ ಅಂದ್ರೆ ಇವ್ಳನ್ನ ಸ್ಟೇಷನ್ ಗೆ ಕರ್ಕೊಂಡೋಗಿ ಎಂಕ್ವೈರಿ ಮಾಡೋದ್ ಬಿಟ್ಟು ಇಲ್ಲಿಗೆ ಯಾಕೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಈಗ ಅಸೈಲಮ್ ನ ವಾರ್ಡ್ ಬಾಯ್ ರಾಯ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ ಅವನು ಕ್ರಿಸ್ಟಿನ್ ಗೆ ಹೇಳ್ತಾನೆ ನೋಡು ಈ ಹಾಸ್ಪಿಟಲ್ ಗೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ನೀನು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಾನು ನಿನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಹೇಳಿದ ಮಾತನ್ನ ಕೇಳದೆ ಹೋದ್ರೆ ನರ್ಕ ತೋರ್ಸ್ಬೇಕಾಗುತ್ತೆ ಅಂತ ಹೇಳಿ ಒಂದು ವಾರ್ಡ್ ಗೆ ಕರ್ಕೊಂಡು ಬರ್ತಾನೆ ಅಲ್ಲಿ ಒಬ್ರು ನರ್ಸ್ ಇದ್ದಾರೆ ಅವರು ಕ್ರಿಸ್ಟಿನ್ ನ ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಗ ಕ್ರಿಸ್ಟಿನ್ ಹಾಲ್ ನಲ್ಲಿ ನಾಲ್ಕು ಜನ ಹುಡುಗಿಯರು ಇರೋದನ್ನ ನೋಡ್ತಾಳೆ ಆಕ್ಚುಲಿ ಅವರು ಕೂಡ ಕ್ರಿಸ್ಟಿನ್ ತರಾನೆ ಮೆಂಟಲ್ ಇಲ್ನೆಸ್ ಇರೋದ್ರಿಂದ ಈ ಅಸೆಲಂ ನಲ್ಲಿ ಇದ್ದಾರೆ ಇವರೆಲ್ಲ ಇರೋ ಈ ಪ್ಲೇಸ್ ರೀಕ್ರಿಯೇಷನ್ ಹಾಲ್ ಅಂತ ಕರೀತಾರೆ ನರ್ಸ್ ಕ್ರಿಸ್ಟಿನ್ ಗೆ ಹೇಳ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನೀನು ಈ ರೀಕ್ರಿಯೇಷನ್ ಹಾಲ್ ನಲ್ಲಿ ಇರ್ಬೋದು ಬಾಕಿ ಟೈಮ್ ನಲ್ಲಿ ನಿನ್ನ ರೂಮ್ ಅಲ್ಲೇ ಇರಬೇಕು ಅಂತ ಹೇಳಿ ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾರೆ ಆ ರೂಮ್ ನ ಹೊರಗಡೆ ಟ್ಯಾಮಿ ಅನ್ನೋ ಪೇಶೆಂಟ್ ನ ಹೆಸರು ಬರ್ದಿದೆ ಅದನ್ನ ಅಳಿಸಿ ಕ್ರಿಸ್ಟಿನ್ ಅಂತ ಬರೀತಾರೆ ಆಕ್ಚುಲಿ ಟ್ಯಾಮಿ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಯಾವ್ದೋ ಆತ್ಮ ಒಂದು ಹುಡುಗಿನ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತು ಅಲ್ವಾ ಆ ಸತ್ತೋದ ಹುಡುಗಿ ಹೆಸರೇ ಟ್ಯಾಮಿ ಅವಳು ಸತ್ತೋದ ರೂಮ್ ನಲ್ಲೇ ಈಗ ಕ್ರಿಸ್ಟಿನ್ ಇರ್ಬೇಕು ಕಟ್ ಮಾಡಿದ್ರೆ ಹಾಗೆ ರಾತ್ರಿ ಆಗಿದೆ ಕ್ರಿಸ್ಟಿನ್ ನಿದ್ದೆ ಮಾಡ್ತಾ ಇರುವಾಗ ಅವಳಿಗೆ ಕನಸು ಬೀಳುತ್ತೆ ಅವಳು ಇದಕ್ಕೂ ಮುಂಚೆ ಮನೆಗೆ ಬೆಂಕಿ ಹಚ್ಚಿದ್ಲು ಅಲ್ವಾ ಆ ವಿಜುವಲ್ಸ್ ಎಲ್ಲಾ ಕಾಣಿಸ್ತಾ ಇದೆ ಆಗ ಯಾರು ಇವಳು ಬೆಡ್ಶೀಟ್ ನ ಎಳಿತಾ ಇದ್ದಾರೆ ಇದರಿಂದ ಕ್ರಿಸ್ಟಿನ್ ಗೆ ಎಚ್ಚರಿಕೆ ಆಗುತ್ತೆ ಯಾರು ಆ ಬೆಡ್ಶೀಟ್ ನ ಕೆಳಗಡೆ ಹಾಕಿರೋದು ಅಂತ ಚೆಕ್ ಮಾಡುವಾಗ ಲೆಟರ್ಸ್ ಇರುವ ಮಣಿ ಸಿಗುತ್ತೆ ಒಂದೊಂದು ಮಣಿಯಲ್ಲೂ ಒಂದೊಂದು ಆಲ್ಫಾಬೆಟ್ ಲೆಟರ್ಸ್ ಇದೆ ಅದನ್ನ ತೆಗ್ದಿಟ್ಕೊಳ್ತಾಳೆ ರಾತ್ರಿ ಇಡೀ ನೆಲದ ಮೇಲೆನೆ ನಿದ್ದೆ ಮಾಡ್ತಾಳೆ ಮಾರ್ನಿಂಗ್ ಕ್ರಿಸ್ಟಿನ್ ರೂಮ್ ಗೆ ಸ್ಟ್ರಿಂಗರ್ ಅನ್ನೋ ಡಾಕ್ಟರ್ ಬರ್ತಾರೆ ಈ ಮೆಂಟಲ್ ಅಸೈಲಮ್ ಗೆ ಇವ್ರೊಬ್ರೆ ಡಾಕ್ಟರ್ ಯಾಕೆ ನೆಲದ ಮೇಲೆ ಮಲ್ಕೊಂಡಿದ್ಯಾ ಅಂತ ಕೇಳ್ತಾರೆ ನಿನ್ನೆ ರಾತ್ರಿ ಯಾರೋ ನನ್ನ ಬೆಡ್ಶೀಟ್ ನ ಎಳೆದು ಹಾಕಿದ್ರು ಆಗ ನರ್ಸ್ ಹತ್ರ ಕೇಳ್ತಾರೆ ಏನಿದೆಲ್ಲ ಅಂತ ನರ್ಸ್ ಹೇಳ್ತಾರೆ ಚಾನ್ಸೇ ಇಲ್ಲ ನಾನು ಕರೆಕ್ಟ್ ಆಗಿ ಡೋರ್ ಲಾಕ್ ಮಾಡಿ ಹೋಗಿದ್ದೆ ಯಾರು ಕೂಡ ಒಳಗಡೆ ಬರೋದಕ್ಕೆ ಆಗೋದಿಲ್ಲ ಅಂತ ಕ್ರಿಸ್ಟಿನ್ ಗೆ ಟ್ಯಾಬ್ಲೆಟ್ ಕೊಡ್ತಾರೆ ಆದ್ರೆ ಕ್ರಿಸ್ಟಿನ್ ನನ್ಗೆ ಟ್ಯಾಬ್ಲೆಟ್ ಬೇಡ ನಾನು ನಾರ್ಮಲ್ ಆಗಿನೇ ಇದ್ದೀನಿ ಸುಮ್ನೆ ಯಾಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಟಾರ್ಚರ್ ಮಾಡ್ತಾ ಇದ್ದೀರಾ ಆಗ ಡಾಕ್ಟರ್ ಹೇಳ್ತಾರೆ ಯಾಕಂದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನೆಕ್ಸ್ಟ್ ರೀ ಕ್ರಿಯೇಷನ್ ಹಾಲ್ಗೆ ಬರ್ತಾಳೆ ಅಲ್ಲಿ ಇವಳ ತರಾನೇ ನಾಲ್ಕು ಜನ ಹುಡುಗಿರು ಇದ್ದಾರೆ ಇಲ್ಲಿ ಕೋಪದಿಂದ ನೋಡ್ತಿದ್ದಾಳೆ ಅಲ್ವಾ ಇವಳ ಹೆಸರು ಎಮಿಲಿ ಇವಳು ಸಾರ ಗೊಂಬೆನ ಮಗು ತರ ನೋಡ್ಕೊಳ್ತಾ ಇರೋ ಇವಳ ಹೆಸರು ಜೋಯಿ ಡ್ರಾಯಿಂಗ್ ಮಾಡ್ತಿರೋ ಹುಡುಗಿ ಹೆಸರು ಐರಿಸ್ ಈಗ ಕ್ರಿಸ್ಟಿನ್ ಇವ್ರ ಹತ್ರ ಬಂದಾಗ ಎಮಿಲಿ ಕೇಳ್ತಾಳೆ ನೀನೆ ಹೊಸದಾಗಿ ಬಂದಿರೋದಾ ನೀನು ನಮ್ನ ಸೇವ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ತೀಯಾ ಇಲ್ಲಿ ಏನೆಲ್ಲ ಇದೆ ಗೊತ್ತಾ ಅಂತ ಹೆದರಿಸ್ತಾ ಇದ್ದಾಳೆ ಆಗ ಐರಿಸ್ ಏ ಸುಮ್ನೆ ಇರು ಅಂತ ಹೇಳಿ ನೀನೇ ಕ್ರಿಸ್ಟೀನ್ ಅಲ್ವಾ ನಿನ್ನ ಹೆಸರು ಬೋರ್ಡ್ ನಲ್ಲಿ ಇರೋದನ್ನ ನೋಡದೆ ಅಂತ ತುಂಬಾ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದಾಳೆ ಅಷ್ಟರಲ್ಲಿ ವಾರ್ಡ್ ಬಾಯ್ ಬರ್ತಾನೆ ನಿನ್ನ ಡಾಕ್ಟರ್ ಕರಿತಾ ಇದ್ದಾರೆ ಬಾ ಅಂತ ನೇರವಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾನೆ ಡಾಕ್ಟರ್ ಕೇಳ್ತಾರೆ ಯಾಕೆ ನೀನು ಆ ಮನೆಗೆ ಬೆಂಕಿ ಹಚ್ಚಿದೆ ಆ ಮನೆ ಮೇಲೆ ಏನ್ ಕೋಪ ನಿನ್ಗೆ ಆದ್ರೆ ಕ್ರಿಸ್ಟಿನ್ ಏನು ರಿಪ್ಲೈ ಮಾಡ್ತಾ ಇಲ್ಲ ಸರಿ ಬಿಡು ನೀನು ಏನೋ ಎಮೋಷನಲ್ ಟ್ರಾಮಾದಲ್ಲಿ ಇದೀಯಾ ಅನ್ಸುತ್ತೆ ಸೊ ನಿನ್ಗೆ ಕೆಲವು ಮೆಡಿಸಿನ್ಸ್ ಕೊಡ್ತೀನಿ ಅಂತ ಪ್ರಿಸ್ಕ್ರಿಪ್ಷನ್ ಬರೀತಾ ಇದ್ದಾರೆ ನೋಡಿ ಡಾಕ್ಟರ್ ನಾನು ನಾರ್ಮಲ್ ಆಗಿನೇ ಇದ್ದೀನಿ ನನ್ಗೆ ಯಾವ್ದೇ ಮೆಂಟಲ್ ಇಲ್ನೆಸ್ ಇಲ್ಲ ನನ್ಗೆ ಯಾಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತ ಕಿರ್ಚ್ತಾ ಇದ್ದಾಳೆ ನಿನ್ಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ಯಾರು ಹೇಳಿದ್ದು ಆ ವಾರ್ಡ್ ಬಾಯ್ ಹಂಗೇನೆ ಟ್ರೀಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ವಾರ್ಡ್ ಬಾಯ್ ಇರೋ ರೂಮ್ ನ ತೋರಿಸ್ತಾಳೆ ಅವರು ತಿರುಗ್ದಾಗ ಆ ಗ್ಯಾಪ್ ನಲ್ಲಿ ಕ್ರಿಸ್ಟಿನ್ ಡಾಕ್ಟರ್ ಗೆ ಗೊತ್ತಿಲ್ದೇ ಇರೋ ಹಾಗೆ ಒಂದು ಚಾಕು ತೆಗೆದು ಇಟ್ಕೊಳ್ತಾಳೆ ಡಾಕ್ಟರ್ ವಾರ್ಡ್ ಬಾಯ್ ಗೆ ಹೇಳಿದ್ರಿಂದ ಅವನು ಕ್ರಿಸ್ಟಿನ್ ನ ಅವ್ರ ರೂಮ್ ಗೆ ಕರ್ಕೊಂಡು ಹೋಗಿ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ತಾನೆ ಕ್ರಿಸ್ಟಿನ್ ಅವ್ನ ಮುಂದೆನೇ ಟ್ಯಾಬ್ಲೆಟ್ ತಗೋತಾಳೆ ಆಮೇಲೆ ಅವನು ಡೋರ್ ಲಾಕ್ ಮಾಡಿ ಹೋದ್ಮೇಲೆ ಆ ಟ್ಯಾಬ್ಲೆಟ್ ನ ಬಾಯಿಯಿಂದ ತೆಗಿತಾಳೆ ಅಂದ್ರೆ ಟ್ಯಾಬ್ಲೆಟ್ ಕುಡ್ದಿಲ್ಲ ಇವಳು ತಂದಿದ್ದ ಚಾಕು ಇಂದ ಡೋರ್ ಓಪನ್ ಮಾಡಿ ಹೊರಗಡೆ ಬರ್ತಾಳೆ ಮೈನ್ ಡೋರ್ ಓಪನ್ ಮಾಡಿ ಎಸ್ಕೇಪ್ ಆಗ್ಬೇಕು ಅನ್ನುವಷ್ಟರಲ್ಲಿ ವಾರ್ಡ್ ಬಾಯ್ ಅಲ್ಲಿಗ್ ಬಂದು ಇವಳನ್ನ ಎಳ್ಕೊಂಡೋಗಿ ಮತ್ತೆ ಅದೇ ರೂಮ್ ಒಳಗಡೆ ಹಾಕಿ ಡೋರ್ ಲಾಕ್ ಮಾಡ್ತಾನೆ ಇದ್ರಿಂದ ಕ್ರಿಸ್ಟಿನ್ ಗೆ ತುಂಬಾ ಕೋಪ ಬರುತ್ತೆ ನಿದ್ದೆಯಲ್ಲಿ ಇರುವಾಗ ಒಂದು ಕನ್ಸ್ ಬೀಳುತ್ತೆ ಅದರಲ್ಲಿ ಆರೋ ಏಳು ಕೈಗಳಿಗೆ ಚೈನ್ ಇಂದ ಕಟ್ ಹಾಕಿ ಟಾರ್ಚರ್ ಮಾಡ್ತಿರೋ ಹಾಗೆಲ್ಲ ಡಿಸ್ಟರ್ಬಿಂಗ್ ವಿಜುವಲ್ಸ್ ಬರ್ತಾ ಇದೆ ಹೀಗೆ ಕನ್ಸ್ ಕಾಣ್ತಾ ಇರುವಾಗ ಏನೋ ಶಬ್ದ ಕೇಳಿ ಎಚ್ಚರಿಕೆ ಆಗುತ್ತೆ ಏನು ಅಂತ ನೋಡಿದ್ರೆ ವಾರ್ಡ್ ನ ಹೊರಗಡೆ ಯಾರು ಓಡಾಡ್ತಿರೋ ಹಾಗೆಲ್ಲ ಶಬ್ದ ಕೇಳಿಸ್ತಾ ಇದೆ ವಿಂಡೋ ಹತ್ರ ಬಂದು ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ ಕಟ್ ಮಾಡಿದ್ರೆ ಮಾರ್ನಿಂಗ್ ಹುಡುಗಿರ್ ಜೊತೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದಾಳೆ ಆಗ ಜೋಯಿ ಅವಳ ಹತ್ರ ಇರೋ ಗೊಂಬೆಗೆ ಊಟ ತಿನ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಏನ್ ಇವಳ ಕತೆ ಅಂತ ಕೇಳಿದಾಗ ಎಮಿಲಿ ಹೇಳ್ತಾಳೆ ಅವಳು ನಮ್ ತರನೆ ಹುಚ್ಚಿ ಹೀಗೆ ಹೇಳಿ ಸಾರ ಕೈ ಕಚ್ ಬಿಡ್ತಾಳೆ ಇದನ್ನ ನೋಡ್ತಿದ್ದ ಕ್ರಿಸ್ಟಿನ್ ದೇವ್ರೆ ಎಂತವ್ರ ಮಧ್ಯೆ ನನ್ನ ಸಿಕ್ಸ್ ಬಿಟ್ಟೆ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾಳೆ ಅಲ್ಲಿಂದ ಎದ್ದು ಹೊರಗಡೆ ಬರ್ತಾಳೆ ಆಗ ಐರಿಸ್ ಅಲ್ಲಿಗೆ ಬಂದು ನಿನ್ನ ಸ್ಕೆಚ್ ಮಾಡ್ತೀನಿ ಕೂತ್ಕೋ ಅಂತ ಕ್ರಿಸ್ಟಿನ್ ಕೂಡ ಒಪ್ಕೊಂಡು ಕೂತ್ಕೊಳ್ತಾಳೆ ಆಗ ಇಬ್ರು ಇವ್ರನ್ನ ನೋಡ್ತಾ ಇರೋದನ್ನ ನೋಡಿ ಯಾರವ್ರು ಅಂತ ಅವ್ರ ಅವರ ತುಂಬಾ ದಿನಗಳಿಂದ ಇಲ್ಲೇ ಇದ್ದಾರೆ ಆ ಡಾಕ್ಟರ್ ಅವ್ರನ್ನ ಇಟ್ಕೊಂಡು ಸೀಕ್ರೆಟ್ ರಿಸರ್ಚ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ಸರಿ ಅದೆಲ್ಲ ಬಿಡಿ ನಮ್ ರೂಮ್ ಹತ್ರ ರಾತ್ರಿ ಸಮಯದಲ್ಲಿ ಯಾರು ಓಡಾಡ್ತಾ ಇದ್ದಾರೆ ಅನ್ಸುತ್ತೆ ಅಂತ ಚಾನ್ಸೇ ಇಲ್ಲ ಅಂತ ಹೇಳಿ ಎಮಿಲಿ ಅಲ್ಲಿಂದ ಎದ್ದು ಹೋಗ್ತಾಳೆ ಕಟ್ ಮಾಡಿದ್ರ ಆ ನಾಲ್ಕು ಜನ ಹುಡುಗಿಯರು ರೀಕ್ರಿಯೇಷನ್ ಹಾಲ್ ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದನ್ನ ಕ್ರಿಸ್ಟಿನ್ ಕೂಡ ನೋಡಿ ನಗ್ತಾ ಇದ್ದಾಳೆ ಆಗ ಸಡನ್ ಆಗಿ ಪವರ್ ಕಟ್ ಆಗುತ್ತೆ ಆಗ ಜೋಯಿ ಕಣ್ಣಿಗೆ ಮಾತ್ರ ಒಂದು ಭಯಾನಕ ಆತ್ಮ ಕಾಣಿಸುತ್ತೆ ಓಡ್ ಬಂದು ಕ್ರಿಸ್ಟಿನ್ ನ ಆಗ ಕ್ರಿಸ್ಟಿನ್ ಏನಿಲ್ಲ ಭಯ ಪಡ್ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಅಷ್ಟರಲ್ಲಿ ಕರೆಂಟ್ ಬರುತ್ತೆ ಆಗ ನರ್ಸ್ ಅವಸರವಾಗಿ ಎಲ್ಲಿಗೋ ಹೋಗ್ತಾ ಇದ್ದಾರೆ ಇದನ್ನ ನೋಡ್ತಿದ್ದ ಕ್ರಿಸ್ಟಿನ್ ಆಫೀಸ್ ರೂಮ್ಗೆ ಹೋಗಿ ಇವರು ಐದು ಜನ ಅಲ್ದೆ ಬೇರೊಬ್ರು ಪೇಶೆಂಟ್ ಈ ವಾರ್ಡ್ ನಲ್ಲಿ ಇದ್ದಾರೆ ಅದು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ರಿಜಿಸ್ಟರ್ ಬುಕ್ ಚೆಕ್ ಮಾಡ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಬಂದು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಪಾಕೆಟ್ ಒಳಗಡೆ ಇಟ್ಕೊಳ್ತಾಳೆ ಇದನ್ನ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಅಷ್ಟರಲ್ಲಿ ಸಾರ ಬರ್ತಾಳೆ ಇದೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ ಅವರು ನಮ್ಮನ್ನೆಲ್ಲ ಇಲ್ಲಿ ನೋಡಿದ್ರೆ ನಮ್ ಕತೆ ಅಷ್ಟೇ ಅಂತ ಹೇಳಿದಾಗ ಎಲ್ಲರೂ ಹೊರಗಡೆ ಬರ್ತಾರೆ ನೆಕ್ಸ್ಟ್ ಎಲ್ಲಾರು ಸ್ನಾನ ಮಾಡ್ತಾ ಇದ್ದಾರೆ ಆಗ ತಕ್ಷಣ ಒಂದು ಆತ್ಮ ಇವಳು ಕಣ್ಣಿಗೆ ಕಾಣಿಸುತ್ತೆ ಮತ್ತೆ ನೋಡಿದಾಗ ಕಾಣೋದಿಲ್ಲ ಜಸ್ಟ್ ಇಮ್ಯಾಜಿನೇಷನ್ ಆಗಿರ್ಬೋದು ಅಂತ ಅನ್ಕೊಂಡು ತಿರುಗ್ದಾಗ ಆ ಕತ್ತನ್ನ ಹಿಡ್ಕೊಂಡು ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಕ್ರಿಸ್ಟಿನ್ ಜೋರಾಗಿ ಆಗಿ ಕಿರ್ಚ್ತಾಳೆ ಶಬ್ದ ಕೇಳಿ ನರ್ಸ್ ಬಂದು ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ನಾನೊಂದು ಆತ್ಮನ ನೋಡ್ದೆ ಅದ್ರ ಮುಖ ತುಂಬಾ ಭಯಂಕರವಾಗಿತ್ತು ಅಂತ ಏನಿಲ್ಲ ಟೆನ್ಶನ್ ಆಗ್ಬೇಡ ನಿನ್ಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂತ ಇಂಜೆಕ್ಷನ್ ಕೊಡ್ತಾರೆ ಈ ತರ ಮೆಂಟಲ್ ಅಸೈಲಮ್ ನಲ್ಲಿ ಒಂದು ಪೇಷೆಂಟ್ ನಾನು ದೆವ್ವನ ನೋಡ್ದೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬತ್ತರ ಸಾಧ್ಯನೇ ಇಲ್ಲ ಸೊ ಇಂಜೆಕ್ಷನ್ ಹಾಕಿ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಶಾಕ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಕ್ರಿಸ್ಟಿನ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ಡಾಕ್ಟರ್ ನಾನು ಹೇಳ್ತಿರೋದು ನಿಜ ನಾನು ಆತ್ಮನ ನೋಡದೆ ಅಂತ ಇವಳು ಎಷ್ಟೇ ಹೇಳಿದ್ರು ಇವಳ ಮಾತನ್ನ ನಂಬೋದಕ್ಕೆ ಇವ್ರು ರೆಡಿ ಇಲ್ಲ ಕ್ರಿಸ್ಟಿನ್ ಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ನೆಕ್ಸ್ಟ್ ಡೇ ಟಯರ್ಡ್ ಆಗಿರೋ ಕ್ರಿಸ್ಟಿನ್ ಬೆಳಗ್ಗೆ ಆದ್ರೂನು ನಿದ್ದೆ ಮಾಡ್ತಾ ಇದ್ದಾಳೆ ಹಾಗೆ ಎಮಿಲಿ ಬಂದು ಎಪ್ಸಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕರ್ಕೊಂಡು ಬರ್ತಾಳೆ ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಬರ್ತಾರೆ ಎಲ್ಲಾರು ಹೇಗಿದ್ದೀರಾ ಕ್ರಿಸ್ಟಿನ್ ಅಂತ ಹೊಸಬ್ರು ಬಂದಿದ್ದಾರೆ ಅಲ್ವಾ ನಿಮ್ಗೆ ಆಗ್ತಿರೋ ಫೀಲಿಂಗ್ಸ್ ಬಗ್ಗೆ ಹೇಳಿ ಅಂತ ಹಾಗೆ ಎಮಿಲಿ ಕೇಳ್ತಾಳೆ ನಿನ್ನೆ ಕ್ರಿಸ್ಟಿನ್ ನ ಕರ್ಕೊಂಡು ಹೋಗಿ ಏನ್ ಮಾಡಿದ್ರಿ ಟ್ರೀಟ್ಮೆಂಟ್ ಕೊಟ್ಟೆ ಅಷ್ಟೇ ಇದ್ರಿಂದ ಟ್ರಿಗರ್ ಆಗಿದ್ದ ಕ್ರಿಸ್ಟಿನ್ ಶಾಕ್ ಕೊಡೋದೇ ನಿಮ್ ಟ್ರೀಟ್ಮೆಂಟ್ ಹೀಗೇನೆ ಟ್ಯಾಮಿನಾ ಒಂದು ತಿಂಗಳ ಹಿಂದೆ ಕರ್ಕೊಂಡು ಹೋದ್ರಿ ಆಮೇಲೆ ಅವಳು ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಿಲ್ಲ ಏನು ಟ್ಯಾಮಿನ ಇದು ಯಾರು ನೀನು ಈಗ ಇರೋ ರೂಮ್ ನಲ್ಲೇ ಟ್ಯಾಮಿ ಇದ್ಲು ಸೊ ಹಾಗಾದ್ರೆ ಟ್ಯಾಮಿಗೆ ಏನಾಯ್ತು ಅಂತ ಎಲ್ಲರೂ ಡಾಕ್ಟರ್ನ ಕೇಳ್ತಾ ಇದ್ದಾರೆ ನೀವು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ನಾನ್ ಕೇಳೋ ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರ ಕೊಡಬೇಕು ಸರಿ ಹೇಳಿ ಬಾತ್ರೂಮ್ ನಲ್ಲಿ ಏನ್ ನೋಡಿದ್ರಿ ಆಗ ಸಾರಾ ಹೇಳ್ತಾಳೆ ನಾನೇನು ನೋಡಿಲ್ಲ ಯಾಕಂದ್ರೆ ಆತ್ಮ ಕ್ರಿಸ್ಟಿನ್ ಕಣ್ಣಿಗೆ ಮಾತ್ರ ಕಂಡಿರುತ್ತೆ ಎಮಿಲಿ ಹೇಳ್ತಾಳೆ ನನ್ಗೆ ಕ್ರಿಸ್ಟಿನ ಮಾತಿನ ಮೇಲೆ ನಂಬಿಕೆ ಇದೆ ಇಲ್ಲಿ ರಾತ್ರಿ ಸಮಯದಲ್ಲಿ ಯಾರೋ ಓಡಾಡ್ತಿರೋ ಹಾಗೆಲ್ಲ ಅನ್ಸ್ತಾ ಇದೆಯಂತೆ ಡಾಕ್ಟರ್ ಮೀಟಿಂಗ್ ಮುಗಿಸಿ ಹೋದ್ಮೇಲೆ ಎಮಿಲಿ ಹೇಳ್ತಾಳೆ ಇಲ್ಲಿರೋ ಹುಡುಗಿರಲ್ಲಿ ನೀನೇ ತುಂಬಾ ಸ್ಟ್ರಾಂಗ್ ಅಷ್ಟ್ರಲ್ಲಿ ಐರಿಸ್ ಬರ್ತಾಳೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ನಾನು ಕ್ಯೂರ್ ಆಗಿರೋದ್ರಿಂದ ನನ್ನ ಮನೆಗೆ ಕಳಿಸ್ತಾ ಇದ್ದಾರೆ ಅಂತ ನೀನು ಕ್ಯೂರ್ ಆಗಿರೋ ತರ ಹೇಗ್ ಡ್ರಾಮಾ ಮಾಡಿದೆ ಏನು ಡ್ರಾಮಾನ ನಾನು ನಿಜವಾಗ್ಲೂ ಕ್ಯೂರ್ ಆಗಿದ್ದೀನಿ ಡಾಕ್ಟರ್ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಡಾಕ್ಟರ್ನ ಮೀಟ್ ಆಗ್ತಾಳೆ ಡಾಕ್ಟರ್ ಇವಳು ಎಷ್ಟು ದಿನ ಬಿಡಿಸಿದ್ದ ಡ್ರಾಯಿಂಗ್ಸ್ ಗಳನ್ನ ಚೆಕ್ ಮಾಡ್ತಾರೆ ಪರವಾಗಿಲ್ಲ ನಿಮ್ ಹೆಲ್ತ್ ನಲ್ಲಿ ಪ್ರೋಗ್ರೆಸ್ ಇದೆ ಆದ್ರೆ ಇದನ್ನ ಯಾಕೆ ಸ್ಕೆಚ್ ಮಾಡಿದ್ಯಾ ಏನು ಅಂತ ನೋಡಿದ್ರೆ ಐರಿಸ್ ಕೂಡ ಈ ಹಾಸ್ಪಿಟಲ್ ನಲ್ಲಿ ಆತ್ಮ ಸುತ್ತಾಡ್ತಿದ್ಯಾ ಅನ್ನೋದನ್ನ ನಂಬಿರೋದ್ರಿಂದ ಅದ್ರ ಸ್ಕೆಚ್ ಮಾಡಿದ್ದಾಳೆ ಸೊ ನೀನು ಕ್ಯೂರ್ ಆಗಿಲ್ಲ ಆಗ ಐರಿಸ್ ಗಾಬರಿ ಆಗ್ತಾಳೆ ಇಲ್ಲ ಡಾಕ್ಟರ್ ನಾನು ಕ್ಯೂರ್ ಆಗಿದ್ದೀನಿ ನನ್ನ ಮನೆ ಕಳಿಸ್ಕೊಡಿ ಆದ್ರೆ ಡಾಕ್ಟರ್ ತಕ್ಷಣ ಅವಳಿಗೆ ಇಪ್ನೋಟೈಸ್ ಮಾಡ್ತಾರೆ ಇಪ್ನೊಟೈಸ್ ಮಾಡಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಈಗ ನೀನು ನಿಮ್ ಮನೆಯಲ್ಲೇ ಇದ್ದೀಯಾ ಆ ಮನೆ ಕಲರ್ ಏನು ವೈಟ್ ಕಲರ್ ಈಗ ನೀನು ಆ ಮನೆಯ ಬೆಡ್ರೂಮ್ ನಲ್ಲಿ ಇದೀಯಾ ಸೆಪ್ಟೆಂಬರ್ ತ್ರೀ ನೈನ್ಟೀನ್ ಫಿಫ್ಟಿ ಐಟ್ ಆಗ ಏನಾಯ್ತು ಕಟ್ ಮಾಡಿದ್ರೆ ಇಪ್ನೋಟೈಸೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ವಾರ್ಡ್ ಬಾಯ್ ಗೆ ಹೇಳ್ತಾರೆ ಐರಿಸ್ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಅವಳನ್ನ ರೂಮ್ ಒಳಗಡೆ ಬಿಡು ಅಂತ ಡಾಕ್ಟರ್ ಕ್ಯಾಬಿನ್ ಗೆ ಬಂದು ನೋಡಿದಾಗ ಐರಿಸ್ ಅಲ್ಲಿ ಇರೋದಿಲ್ಲ ಡಾಕ್ಟರ್ ಗೆ ವಿಷಯ ಹೇಳ್ತಾನೆ ಅವರು ಕೂಡ ಚೆಕ್ ಮಾಡ್ತಾರೆ ಸೊ ಐರಿಸ್ ಮಿಸ್ಸಿಂಗ್ ಸರಿ ಅವಳನ್ನ ಹುಡುಕು ಅಂತ ಹೇಳ್ತಾರೆ ಕಟ್ ಮಾಡಿದ್ರೆ ಐರಿಸ್ ವೀಲ್ ಚೇರ್ ನಲ್ಲಿ ಇದ್ದಾಳೆ ಯಾರೋ ಅವಳ ಕೈನ ವೀಲ್ ಚೇರ್ ಗೆ ಕಟ್ಟಿದ್ದಾರೆ ನೋಡಿದ್ರೆ ಅದು ಆತ್ಮ ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋಗಿ ಐರಿಸ್ ಕಣ್ಣುಗಳನ್ನ ಕಿತ್ತು ಸಾಯಿಸಿ ಬಿಡುತ್ತೆ ಕಟ್ ಮಾಡಿದ್ರೆ ಆ ರೀಕ್ರಿಯೇಷನ್ ಹಾಲ್ ನಲ್ಲಿ ಕ್ರಿಸ್ಟಿನ್ ಪಕ್ಕದಲ್ಲಿ ಜೋಯಿ ಇದ್ದಾಳೆ ಐರಿಸ್ಗೆ ಏನಾಯ್ತು ಅವಳು ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ದಾಳೆ ಆಗ ನರ್ಸ್ ಬಂದು ಹೇಳ್ತಾರೆ ಟೈಮ್ ಆಯ್ತು ನಿಮ್ ರೂಮ್ ಗೆ ಹೋಗಿ ಅಂತ ಆಗ ಕ್ರಿಸ್ಟಿನ್ ಕೇಳ್ತಾಳೆ ಐರಿಸ್ ಎಲ್ಲಿ ಅದೆಲ್ಲ ನೀನ್ ಕೇಳಬಾರ್ದು ಸುಮ್ನೆ ರೂಮ್ ಗೆ ಹೋಗಿ ಅಂತ ಕ್ರಿಶ್ಟಿನ್ ಗೆ ಪದೇ ಪದೇ ಒಂದ್ ಕನಸು ಬೀಳ್ತಾ ಇದೆ ಯಾರೋ ಅವಳ ಕೈಗೆ ಚೈನ್ ಇಂದ ಕಟ್ ಹಾಕಿ ಇವಳನ್ನ ನೋಡ್ತಿರೋ ಹಾಗೆಲ್ಲ ವಿಜುವಲ್ಸ್ ಕಾಣಿಸ್ತಾ ಇದೆ ಕಟ್ ಮಾಡಿದ್ರೆ ನಾಲ್ಕು ಜನ ಹಾಲ್ ನಲ್ಲಿ ಇದ್ದಾರೆ ಐರಿಸ್ ಎಲ್ಲಿ ಅಂತ ಕೇಳಿದಾಗ ಯಾರು ಕೂಡ ರಿಪ್ಲೈ ಮಾಡ್ತಿಲ್ಲ ನರ್ಸ್ ಹತ್ರ ಎಲ್ಲಿ ಐರಿಸ್ ಅಂತ ಕೇಳ್ತಾಳೆ ಅವಳು ಮನೆಗೆ ಹೋದ್ಲು ಆದ್ರೆ ಗೆ ಇವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ ನೇರವಾಗಿ ಐರಿಸ್ ರೂಮ್ ಗೆ ಹೋಗಿ ನೋಡ್ತಾಳೆ ಅಲ್ಲಿ ಐರಿಸ್ ಇರೋದಿಲ್ಲ ಆದ್ರೆ ಅವಳು ಡ್ರಾಯಿಂಗ್ ಬುಕ್ ಮಾತ್ರ ಅಲ್ಲೇ ಇದೆ ಸೊ ಹಾಗಾದ್ರೆ ಖಂಡಿತ ಐರಿಸ್ ಇಲ್ಲಿಂದ ಹೊರಗಡೆ ಹೋಗಿಲ್ಲ ಇನ್ ಕೇಸ್ ಹೋಗಿದ್ರೆ ಈ ಬುಕ್ ತಗೊಂಡು ಹೋಗ್ಬೇಕಿತ್ತು ಸೊ ಇಲ್ಲಿ ಬೇರೆ ಏನೋ ನಡೀತಾ ಇದೆ ಆ ಬುಕ್ ತಗೊಂಡು ಅವಳು ರೂಮ್ ಗೆ ಬಂದ ಮೇಲೆ ಮತ್ತೆ ಒನ್ ಬೈ ಒನ್ ಸ್ಕೆಚ್ ಗಳನ್ನ ಚೆಕ್ ಮಾಡ್ತಾಳೆ ಐರಿಸ್ ಇಲ್ಲಿರೋ ಹುಡುಗಿರ್ ಚಿತ್ರಗಳನ್ನ ಬಿಡಿಸಿದ್ದಾಳೆ ಅದರಲ್ಲಿ ಕ್ರಿಸ್ಟಿನ ಬಿಡಿಸಿರೋ ಚಿತ್ರ ಕೂಡ ಇದೆ ಸೊ ಇದೆಲ್ಲ ಗೊತ್ತಿರೋ ಹುಡುಗಿರೇ ಆದ್ರೆ ಹೀಗೆ ಚೆಕ್ ಮಾಡಿದಾಗ ಬೇರೆ ಯಾವ್ದೋ ಹುಡುಗಿಯ ಸ್ಕೆಚ್ ಇದೆ ಅದ್ರಲ್ಲಿ ಆಲಿಸ್ ಅಂತ ಬರ್ದಿದ್ದಾಳೆ ಸೊ ಹಾಗಾದ್ರೆ ಇವಳ ಹೆಸರು ಆಲಿಸ್ ಅನ್ಸುತ್ತೆ ನೆಕ್ಸ್ಟ್ ಪೇಜ್ ನಲ್ಲಿ ಇವಳು ಬಾತ್ರೂಮ್ ನಲ್ಲಿ ನೋಡಿದ್ದ ಆತ್ಮದ ಸ್ಕೆಚ್ ಕೂಡ ಬಿಡಿಸಿದ್ದಾಳೆ ಅದರ ಹೆಸರು ಕೂಡ ಆಲಿಸ್ ಅಂತಾನೆ ಬರ್ದಿದ್ದಾಳೆ ಕ್ರಿಸ್ಟಿನ್ ಗೆ ಶಾಕ್ ಆಗುತ್ತೆ ತಕ್ಷಣ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ ಇವಳು ಫಸ್ಟ್ ಡೇ ರೂಮ್ ನಲ್ಲಿ ಇರುವಾಗ ಆಲ್ಫಾಬೆಟ್ ಲೆಟರ್ಸ್ ಇದ್ದ ಮಣಿ ಸಿಕ್ಕಿರುತ್ತೆ ಅಲ್ವಾ ಅದನ್ನ ಜೋಡಿಸಿದಾಗ ಕೂಡ ಆಲಿಸ್ ಅನ್ನೋ ವರ್ಡ್ ಬರುತ್ತೆ ಸೊ ಈಗ ಕ್ರಿಸ್ಟಿನ್ ಗೆ ಕನ್ಫರ್ಮ್ ಆಗಿದೆ ಇಲ್ಲಿ ಆಲಿಸ್ ಅನ್ನೋ ಹುಡುಗಿ ಇದ್ಲು ಅವಳಿಗೆ ಏನು ಆಗಿದೆ ಅಂತ ನೆಕ್ಸ್ಟ್ ಡಾಕ್ಟರ್ ನ ಮೀಟ್ ಆಗಿ ಆಲಿಸ್ ಯಾರು ಆ ಹೆಸರು ನಿನ್ಗೆ ಹೇಗ್ ಗೊತ್ತಾಯ್ತು ಅದೇ ಹುಡುಗಿ ಆತ್ಮಾನ ನಾನು ಬಾತ್ರೂಮ್ ನಲ್ಲಿ ನೋಡಿದೆ ಅವಳಿಗೆ ಏನು ಆಗಿದೆ ಅವಳು ಮಾತ್ರ ಅಲ್ಲ ಟ್ಯಾಮಿ ನಿನ್ನೆ ಹೈರಿಸ್ ಹೀಗೆ ಇನ್ನು ಎಷ್ಟು ಜನ ಹುಡುಗಿಯರು ಇಲ್ಲಿಂದ ಕಾಣೆ ಆಗಿದ್ದಾರೆ ಇಲ್ಲಿ ಏನ್ ನಡೀತಾ ಇದೆ ಅವ್ರನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಂತ ಆಗ ಡಾಕ್ಟರ್ ಹೇಳ್ತಾರೆ ಇದೆಲ್ಲ ಕಂಡು ಹಿಡಿಯೋದಕ್ಕೆ ನೀನೆ ಇದೀಯಾ ಅಲ್ವಾ ನೀನೆ ಕಂಡು ಹಿಡಿ ಅಂತ ಕಟ್ ಮಾಡಿದ್ರೆ ಕ್ರಿಸ್ಟಿನ್ ಗೆ ಬರ್ತಾಳೆ ಆಲಿಸ್ ಯಾರು ಅವಳಿಗೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಸಾರ ಕೇರ್ ಮಾಡ್ದೆ ಅಲ್ಲಿಂದ ಎದ್ದು ಹೋಗ್ತಾಳೆ ಎಲ್ಲಿಗ್ ಹೋಗ್ತಾ ಇದಿಯಾ ಅಂತ ಕೇಳಿದಾಗ ನಿನ್ನಂತ ಹುಚ್ಚಿ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಇದ್ರಿಂದ ಟ್ರಿಗರ್ ಆದ ಕ್ರಿಸ್ಟಿನ್ ಅವಳು ಕೆನ್ನೆಗೆ ಹೊಡಿತಾಳೆ ಆಗ ಏಮಿಲಿ ಆಲಿಸ್ ಕೂಡ ನಮ್ತಾರಾನೆ ನಮ್ ಜೊತೆನೆ ಇದ್ಲು ಆದ್ರೆ ಸಡನ್ ಆಗಿ ಒಂದು ದಿನ ಕಾಣೆ ಆಗ್ಬಿಟ್ಲು ಅವಳು ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಿಲ್ಲ ಸರಿ ಇನ್ ಮುಂದೆ ನನ್ನಿಂದ ಇಲ್ಲಿ ಇರೋದಕ್ಕೆ ಆಗಲ್ಲ ನಾನು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ನೀವು ಕೂಡ ನನ್ ಜೊತೆ ಬರ್ಬೋದು ಎಲ್ಲರಿಗೂ ಇಲ್ಲಿಂದ ಹೋಗ್ಬೇಕು ಅನ್ನೋ ಆಸೆ ಇದೆ ಅದರಲ್ಲೂ ಜೋಯಿ ಹೈಡ್ ಆಗಿ ಹೆದರ್ತಾ ಇದ್ದಾಳೆ ಆಗ ಕ್ರಿಸ್ಟಿನ್ ಜೋಯಿ ನಿನ್ ಹತ್ರ ಇರೋ ಕಾಯಿನ್ ಕೊಡು ಅಂತ ಕೇಳ್ತಾಳೆ ಜೋಯಿ ಅವಳ ಹತ್ರ ಇದ್ದ ಕಾಯಿನ್ ಕೊಡ್ತಾಳೆ ನಾನು ಇವತ್ ರಾತ್ರಿ ಹೊರಗಡೆ ಬಂದು ಫಸ್ಟ್ ಐರಿಸ್ ನ ಕಂಡು ಹಿಡಿತೀನಿ ಆಮೇಲೆ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ನಿಮ್ಮಲ್ಲಿ ಯಾರ್ ಬೇಕಾದ್ರೂ ನನ್ ಜೊತೆ ಬರ್ಬೋದು ಎಮಿಲಿ ಮಾತ್ರ ನಾನ್ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಟಿಶ್ಯೂ ಪೇಪರ್ ನ ಲಾಕ್ ಹೋಲ್ ಗೆ ಹಾಕ್ತಾ ಇದ್ದಾಳೆ ಈ ರೀತಿ ಮಾಡಿದ್ರೆ ಡೋರ್ ಲಾಕ್ ಆಗಿತ್ತರಾನೇ ಇರುತ್ತೆ ಆಗ ನರ್ಸ್ ಡೋರ್ ಹಾಕಿ ಹೋದ್ರೆ ಸ್ವಲ್ಪ ಸಮಯ ಆದ್ಮೇಲೆ ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬಹುದು ಪ್ಲಾನ್ ಈಗ ರಾತ್ರಿ ಆಗಿದೆ ಎಂದಿನಂತೆ ನರ್ಸ್ ಬಂದು ಟ್ಯಾಬ್ಲೆಟ್ ಕೊಡ್ತಾರೆ ಇವಳು ಕೂಡ ಟ್ಯಾಬ್ಲೆಟ್ ಕುಡಿಯೋ ತರ ಡ್ರಾಮಾ ಮಾಡ್ತಾಳೆ ನರ್ಸ್ ಹೋದ್ಮೇಲೆ ವಾಮಿಟ್ ಮಾಡಿ ಟ್ಯಾಬ್ಲೆಟ್ ನ ಹೊರಗಡೆ ತೆಗಿತಾಳೆ ಈಗ ಎಲ್ಲರೂ ನಿದ್ದೆ ಮಾಡಿದ್ಮೇಲೆ ಡೋರ್ ಓಪನ್ ಮಾಡಿ ಎಮಿಲಿ ರೂಮ್ ಗೆ ಹೋಗಿ ಅವಳನ್ನ ಕರ್ಕೊಂಡು ನೇರವಾಗಿ ರೆಸ್ಟ್ ರೂಮ್ ಗೆ ಬರ್ತಾರೆ ಅಲ್ಲಿ ಒಂದು ಏರ್ ವೆಂಟ್ ಇದೆ ಅದರಲ್ಲಿರೋ ಸ್ಕ್ರೂಸ್ ರಿಮೂವ್ ಮಾಡೋದಕ್ಕೆ ಜೋಯಿ ಹತ್ರ ತಗೊಂಡಿದ್ದ ಕಾಯ್ನ್ ಇಂದ ಸ್ಕ್ರೂಸ್ ನ ರಿಮೂವ್ ಮಾಡಿ ಆ ಏರ್ ವೆಂಟ್ ಮೂಲಕ ಇಬ್ರು ಹೋಗ್ತಾ ಇದ್ದಾರೆ ಕಟ್ ಮಾಡಿದ್ರೆ ಡಾಕ್ಟರ್ ಲಿಯೋ ಅನ್ನೋ ವ್ಯಕ್ತಿ ಜೊತೆ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ ಕಡೆ ಇವರಿಬ್ರು ಹೇಗೋ ವೆಂಟ್ ಇಂದ ಬೇರೆ ವಾರ್ಡ್ ಗೆ ಬಂದಿದ್ದಾರೆ ಇನ್ನೊಂದು ಕಡೆ ನರ್ಸ್ ಡೈಲಿ ರೂಟೀನ್ ಪ್ರಕಾರ ಪ್ರತಿಯೊಂದು ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಕ್ರಿಸ್ಟಿನ್ ಹಾಗೂ ಎಮಿಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಸರ್ಚ್ ಮಾಡ್ತಾ ಇದ್ದಾರೆ ಇವ್ರಿಬ್ರು ಐರಿಸ್ ನ ಹುಡುಕ್ತಾ ಒಂದೊಂದು ವಾರ್ಡ್ ಒಳಗಡೆ ಹೋಗ್ತಾ ಇದ್ದಾರೆ ಈಗ ಸರ್ಚ್ ಮಾಡ್ತಾ ಬೇಸ್ಮೆಂಟ್ ಗೆ ಬರ್ತಾರೆ ಅಲ್ಲಿ ತುಂಬಾ ಆಪರೇಟಿಂಗ್ ಟೂಲ್ಸ್ ಇದೆ ಅಷ್ಟರಲ್ಲಿ ಯಾರೋ ಬರ್ತಿರೋ ಶಬ್ದ ಕೇಳಿ ಇಬ್ರು ಸಪ್ರೇಟ್ ಆಗಿ ಓಡಿ ಹೋಗ್ತಾರೆ ಕ್ರಿಸ್ಟಿನ್ ಒಂದು ಕಡೆ ಹೈಡ್ ಆದ್ರೆ ಎಮಿಲಿ ಬೇರೆ ಕಡೆ ಹೈಡ್ ಆಗ್ತಾಳೆ ಸ್ವಲ್ಪ ಹೊತ್ತಿನಲ್ಲೇ ಇವ್ರನ್ನ ಹುಡ್ಕೊಂಡು ಬಂದಿದ್ದವರು ಸಿಗ್ದೇ ಇರೋದ್ರಿಂದ ಅಲ್ಲಿಂದ ಹೋಗ್ತಾರೆ ಅವ್ರು ಹೋದ್ಮೇಲೆ ಎಮಿಲಿನ ಹುಡ್ಕೊಂಡು ಕ್ರಿಸ್ಟಿನ್ ಬರ್ತಾಳೆ ನೋಡಿದ್ರೆ ಎಮಿಲಿ ಕಾಣಿಸ್ತಾ ಇಲ್ಲ ಆಗ ಒಂದು ಫ್ರೀಸರ್ ಬಾಕ್ಸ್ ತರ ಇದೆ ಅದ್ರ ಒಳಗಿಂದ ಶಬ್ದ ಕೇಳಿಸ್ತಾ ಇದೆ ಒಂದು ವೇಳೆ ಮಿಲಿ ಇದ್ರೊಳಗಡೆನೆ ಇದ್ದಾಳೇನೋ ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಒಂದು ಕೈ ಮಾತ್ರ ಬರುತ್ತೆ ಇದು ಆ ಭಯಂಕರ ಆತ್ಮದ ಕೈ ಆಗಿರುತ್ತೆ ಕ್ರಿಸ್ಟಿನ್ ಹೆದ್ರಿ ಅಲ್ಲಿಂದ ಓಡಿ ಹೋಗ್ತಾಳೆ ಹೇಗೋ ಮೈನ್ ಡೋರ್ ಹತ್ರ ಬರ್ತಾಳೆ ಆ ಡೋರ್ ಓಪನ್ ಮಾಡಿದ್ರೆ ಎಸ್ಕೇಪ್ ಆಗ್ಬಹುದು ಅಷ್ಟರಲ್ಲಿ ಆತ್ಮ ಬಂದ್ಬಿಡುತ್ತೆ ಅದನ್ನ ನೋಡಿ ಹೆದ್ರಿದ್ರಿಂದ ಕೆಳಗಡೆ ಹೋಗ್ತಾಳೆ ತಲೆಗೆ ಬಲವಾಗಿ ಪೆಟ್ಟಾಗಿರೋದ್ರಿಂದ ಅನ್ಕಾನ್ಶಿಯಸ್ ಆಗ್ತಾ ಇದ್ದಾಳೆ ಅಷ್ಟರಲ್ಲಿ ವಾರ್ಡ್ ಬಾಯ್ ಬಂದು ಇವಳನ್ನ ಕರ್ಕೊಂಡು ಹೋಗಿ ಅವಳ ರೂಮ್ ಒಳಗಡೆ ಲಾಕ್ ಮಾಡ್ತಾನೆ ನೆಕ್ಸ್ಟ್ ಡೇ ನೋಡಿದಾಗ ಎಮಿಲಿ ಇದ್ದಾಳೆ ನಿನ್ನೆ ನರ್ಸ್ ನಾನು ಇರೋ ಜಾಗ ಕಂಡು ಹಿಡಿದು ಕರ್ಕೊಂಡು ಹೋಗಿ ನನ್ನ ರೂಮ್ ಒಳಗಡೆ ಲಾಕ್ ಮಾಡ್ಬಿಟ್ರು ನಾನು ಕೂಡ ಐರಿಸ್ನ ನ ಹುಡುಕ್ದೆ ಆದ್ರೆ ಸಿಗ್ಲಿಲ್ಲ ಅಂತ ಕ್ರಿಸ್ಟಿನ್ ಹೇಳ್ತಾಳೆ ನಾವು ಇಲ್ಲೇ ಇದ್ರೆ ಗೆ ಆದ ಗತಿನೇ ನಮ್ಗೂ ಆಗುತ್ತೆ ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಈ ಕಡೆ ಆ ವಾರ್ಡ್ ಬಾಯ್ ಅವರಿಬ್ರು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದ ವೆಂಟ್ ನ ಕ್ಲೋಸ್ ಮಾಡ್ತಾ ಇದ್ದಾನೆ ಆಗ ಅಲ್ಲಿಗೆ ಸಾರ ಬರ್ತಾಳೆ ಬಂದ ಮೇಲೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾಳೆ ಬಾ ನಾವಿಬ್ರು ಡೇಟಿಂಗ್ ಮಾಡೋಣ ಅಂತ ನೋಡು ನನ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ ಇದ್ರಿಂದ ಕೋಪ ಮಾಡ್ಕೊಂಡು ಹಾಲ್ಗೆ ಬರ್ತಾಳೆ ಅಲ್ಲಿ ಇವ್ರಿಬ್ರು ಮಾತಾಡ್ತಿರೋದನ್ನ ನೋಡಿ ಏನು ನಿನ್ನೆ ಇಬ್ರು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರ ಏನೇ ಟ್ರೈ ಮಾಡುದ್ರು ಇಲ್ಲಿಂದ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಅವಳು ರೂಮ್ ಗೆ ಬಂದು ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ಮಿರರ್ ನಲ್ಲಿ ಅದೇ ಆತ್ಮ ಬಂದ್ಬಿಡುತ್ತೆ ಅದನ್ನ ನೋಡಿ ಹೆದ್ರಿ ಓಡಿ ಹೋಗ್ತಾಳೆ ಆದ್ರೆ ಅದು ಅವಳನ್ನ ಹಿಡ್ಕೊಂಡು ಆಪರೇಟ್ ಮಾಡೋ ಜಾಗಕ್ಕೆ ಕರ್ಕೊಂಡು ಬಂದಿದೆ ಅವಳ ಕೈಗಳನ್ನ ಕಟ್ಟಾಕಿರುತ್ತೆ ಸಾರ ಕಿರ್ಚ್ತಾ ಇದ್ದಾಳೆ ಅದೆಲ್ಲ ನನ್ ಪ್ಲಾನ್ ಅಲ್ಲ ಅಂತ ಆದ್ರೆ ದೇವ್ವ ಇವಳ ಮಾತನ್ನ ಕೇಳ್ದೆ ಕರೆಂಟ್ ಶಾಕ್ ನ ಹೈ ವೋಲ್ಟೇಜ್ ನಲ್ಲಿ ಕೊಟ್ಟಿದ್ರಿಂದ ಇಡೀ ಹಾಸ್ಪಿಟಲ್ ನ ಪವರ್ ಸಪ್ಲೈ ಫ್ಲಿಕರ್ ಆಗ್ತಿದೆ ಸೊ ಸಾರಾ ಸತ್ತೋಗ್ತಾಳೆ ಕ್ರಿಸ್ಟಿನ್ ಸಾರ ರೂಮ್ಗೆ ಬಂದು ನೋಡಿದಾಗ ಸಾರ ಕಾಣಿಸ್ತಾ ಇಲ್ಲ ಸೊ ಅವಳು ಕೂಡ ನಿಗೂಢ ರೀತಿಯಲ್ಲಿ ಕಾಣೆಯಾಗಿದ್ದಾಳೆ ಕ್ರಿಸ್ಟಿನ್ಗೆ ತಲೆ ಕೆಟ್ಟು ಹೋಗ್ತಿದೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಕೋಪದಲ್ಲಿ ಕಿರ್ಚ್ತಾ ಇದ್ದಾಳೆ ಆಗ ಜೋಯಿ ಕಿವಿ ಮುಚ್ಕೊಂಡು ಹೆದರ್ಕೊಂಡಿದ್ದಾಳೆ ಆಗ್ಲೇ ಕ್ರಿಸ್ಟಿನ್ ಒಂದು ವಿಷಯ ನೋಟಿಸ್ ಮಾಡ್ತಾಳೆ ಅವಳು ಬಂದಾಗಿನಿಂದ ಜೋಯಿ ಒಂದು ಗೊಂಬೆ ಇಟ್ಕೊಂಡಿದ್ಲು ಅಲ್ವಾ ಆ ಗೊಂಬೆ ಕಾಲಲ್ಲಿ ಆಲಿಸ್ ಅಂತ ಶಾರ್ಟ್ ಆಗಿ ಬರ್ದಿದೆ ಕ್ರಿಸ್ಟಿನ್ ಕೇಳ್ತಾಳೆ ಏನಿದು ಆಲಿಸ್ ಅಂತ ಬರ್ದಿದೆ ಆಗ ಜೋಯಿ ಇದು ಆಲಿಸ್ ನ ಗೊಂಬೆ ಇದನ್ನ ಹುಡ್ಕೊಂಡು ಅವಳು ಬಂದಿದ್ದಾಳೆ ಅವಳು ನಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ಆಗ ಕ್ರಿಸ್ಟಿನ್ ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ ಆ ಆತ್ಮ ಈ ನಾಲ್ಕು ಜನ ಹುಡುಗಿರ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಯಾಕಂದ್ರೆ ಫಸ್ಟ್ ಐರಿಸ್ ಮಿಸ್ಸಿಂಗ್ ಈಗ ಸಾರಾ ಕೂಡ ಮಿಸ್ಸಿಂಗ್ ಎಮಿಲಿಗೆ ಹೆದ್ರಸಿ ಕೇಳ್ತಾಳೆ ನಿಜ ಹೇಳು ನೀವೆಲ್ಲಾ ಸೇರಿ ಆಲಿಸ್ ಗೆ ಏನ್ ಮಾಡಿದ್ರಿ ಈಗ ಒಂದು ಫ್ಲಾಶ್ ಬ್ಯಾಕ್ ಕ್ರಿಸ್ಟಿನ್ ಇಲ್ಲಿಗೆ ಬರೋದಕ್ಕೂ ಮುಂಚೆ ಐದು ಜನ ಹುಡುಗಿರು ಇದ್ರು ಎಮಿಲಿ ಜೋಯಿ ಸಾರಾ ಐರಿಸ್ ಅಷ್ಟೇ ಅಲ್ಲ ಆಲಿಸ್ ಸ್ಟಾಮಿ ಅಂತ ಇಬ್ರು ಇದ್ರು ಇದರಲ್ಲಿ ಆಲಿಸ್ ಯಾವಾಗ್ಲೂ ಒಂಟಿಯಾಗಿನೇ ಇರ್ತಿದ್ಲು ಅದು ಅಲ್ಲದೆ ಯಾವಾಗ್ಲೂ ಇವ್ರನ್ನ ನೋಡಿ ಗುರಾಯಿಸ್ತಾ ಇರ್ತಾಳೆ ಇದ್ರಿಂದ ಟ್ರಿಗರ್ ಆಗಿದ್ದ ಈ ಹುಡುಗೀರು ಆಲಿಸ್ ನ ಗೊಂಬೆ ತೆಗ್ದಿಟ್ಕೊಂಡು ನಿನ್ ಗೊಂಬೆ ಟಾಮಿ ಹತ್ರನೇ ಇದೆ ಹೋಗ್ ತಗೋ ಅಂತ ಜೋಯಿ ಹೇಳ್ತಾಳೆ ಆಗ ಆಲಿಸ್ ರೂಮ್ಗೆ ಬರುವಾಗ ಆ ರೂಮ್ ಒಳಗಡೆ ಹೈಡ್ ಆಗಿದ್ದ ಎಲ್ಲರೂ ಸೇರಿ ಆಲಿಸ್ ನ ಕತ್ತು ಹಿಸುಕಿ ಸಾಯಿಸಿ ಬಿಡ್ತಾರೆ ಆಗ್ಲೇ ಅವಳ ಕೈಯಲ್ಲಿದ್ದ ಬ್ರೇಸ್ಲೆಟ್ ಕಿತ್ತೋಗಿದೆ ಆಮೇಲೆ ಆ ಗೊಂಬೆನ ಜೋಯಿ ಇಟ್ಕೊಂಡಿರ್ತಾಳೆ ಈ ಐದು ಜನ ಸೇರಿ ಆಲಿಸ್ ನ ಸಾಯಿಸಿದ್ದಾರೆ ಅದ್ರಲ್ಲಿ ಒಬ್ಳು ಈ ಟ್ಯಾಮಿ ಮೂವಿ ಸ್ಟಾರ್ಟಿಂಗ್ ನಲ್ಲೇ ಸತ್ತೋದ್ಲು ಅಲ್ವಾ ಅವಳೇ ಟ್ಯಾಮಿ ಇದಾದ್ಮೇಲೆ ಐರಿಸ್ ಸಾರಾ ಇಬ್ರು ಕೂಡ ರೀಸೆಂಟ್ಲಿ ಸತ್ತೋದ್ರು ಈಗ ಉಳಿದಿರೋದು ಜೋಯಿ ಹಾಗೂ ಎಮಿಲಿ ಮಾತ್ರ ಜೋಯ್ ಹೇಳ್ತಿದ್ದಾಳೆ ನಮ್ ಕತೆ ಮುಗೀತು ಆಲಿಸ್ ನಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ಇದರಿಂದ ಹೆದ್ರಿದ್ದ ಎಮಿಲಿ ರೆಸ್ಟ್ ಹೋಗಿ ನಾನು ಬದುಕಿದ್ರೆ ತಾನೇ ನನ್ನ ಸಾಯಿಸೋದು ಅದಕ್ಕೆ ನಾನೇ ಸತ್ತೋಗ್ತೀನಿ ಅಂತ ಹೇಳಿ ಚಾಕು ತಗೊಂಡಿದ್ದಾಳೆ ಕ್ರಿಸ್ಟಿನ್ ರಿಕ್ವೆಸ್ಟ್ ಮಾಡ್ತಾಳೆ ನಾನು ಹೇಳೋದನ್ನ ಕೇಳು ನಾವು ಮೂರು ಜನ ಸೇರಿದ್ರೆ ಇಲ್ಲಿಂದ ಈಸಿಯಾಗಿ ಹೊರಗಡೆ ಹೋಗ್ಬೋದು ಅಂತ ಅಷ್ಟರಲ್ಲಿ ಆಲಿಸ್ ನ ಆತ್ಮ ಅಲ್ಲಿಗೆ ಬಂದು ಆ ಚಾಕು ಕಿತ್ಕೊಂಡು ಅವಳ ಕತ್ಕು ಇದು ಸಾಯಿಸಿ ಬಿಡುತ್ತೆ ಹೆದ್ರಿ ಇವ್ರಿಬ್ರು ಬೇರೆ ರೂಮ್ ಗೆ ಬರ್ತಾರೆ ಜೋಯಿ ಅಳ್ತಾ ಇದ್ದಾಳೆ ನೆಕ್ಸ್ಟ್ ನಾನೇ ಆಲಿಸ್ ನನ್ನ ಕೂಡ ಸಾಯಿಸಿ ಬಿಡ್ತಾಳೆ ಅಂತ ನಿನ್ಗೆ ನನ್ ಮೇಲೆ ನಂಬಿಕೆ ಇದೆ ಅಲ್ವಾ ನಾನ್ ನಿನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಚಾಕು ತಗೊಂಡು ಜೋಯಿ ಕತ್ತಿನ ಭಾಗಕ್ಕೆ ಇಟ್ಟು ಇಲ್ಲಿರೋ ಗಾರ್ಡ್ಸ್ ನ ಹೆದ್ರಸಿ ಇಲ್ಲಿಂದ ಹೋಗೋದಕ್ಕೆ ಬಿಟ್ಟಿಲ್ಲ ಅಂದ್ರೆ ಇವಳು ಕತ್ತನ್ನ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಇವರು ಬಿಟ್ಟು ಬಿಡ್ತಾರೆ ಆಗ ಇಲ್ಲಿಂದ ಎಸ್ಕೇಪ್ ಆಗ್ಬಹುದು ಅದೇ ಇವ್ರ ಪ್ಲಾನ್ ಅದೇ ಪ್ಲಾನ್ ಈಗ ವರ್ಕ್ಔಟ್ ಆಗ್ತಿದೆ ಫಸ್ಟ್ ಈ ನರ್ಸ್ ಹೆದ್ರಿ ಡೋರ್ ಓಪನ್ ಮಾಡ್ತಾರೆ ಲಿಫ್ಟ್ ಒಳಗಡೆ ಹೋದಾಗ ಹಿಂದೆ ಬಂದ ವಾರ್ಡ್ ಬಾಯ್ ಕ್ರಿಸ್ಟಿನ್ ನ ಹಿಡ್ಕೊಳ್ತಾನೆ ಅಲ್ಲಿಗೆ ಡಾಕ್ಟರ್ ಕೂಡ ಬರ್ತಾರೆ ಕ್ರಿಸ್ಟಿನ್ ಗೆ ಇಂಜೆಕ್ಷನ್ ಕೊಟ್ಟು ಅವ್ಳ ರೂಮ್ ಒಳಗಡೆ ಬಿಡ್ತಾರೆ ಎಸ್ಕೇಪ್ ಆಗ್ಬಾರ್ದು ಅಂತ ಕೈಗಳನ್ನ ಒಂದು ಜಾಕೆಟ್ ಒಳಗಡೆ ಹಾಕಿ ಲಾಕ್ ಮಾಡ್ತಾರೆ ಟ್ಯಾಬ್ಲೆಟ್ ಕೊಟ್ಟು ಡೋರ್ ಲಾಕ್ ಮಾಡಿ ಹೋಗ್ತಾರೆ ಸೊ ಟ್ಯಾಬ್ಲೆಟ್ ತಗೊಂಡಿರೋದ್ರಿಂದ ಸ್ವಲ್ಪ ಹೊತ್ತಿನಲ್ಲೇ ಅನ್ಕಾನ್ಶಿಯಸ್ ಆಗ್ಬಿಟ್ರೆ ಆಮೇಲೆ ಇವಳನ್ನ ಏನೇ ಮಾಡುದ್ರು ಇವಳಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಮಂಚದಲ್ಲಿದ್ದ ಶಾರ್ಪ್ ಎಡ್ಜಸ್ಟ್ ಗಳನ್ನ ಯೂಸ್ ಮಾಡಿಕೊಂಡು ಜಾಕೆಟ್ ನ ಕಿತ್ತ ಹಾಕ್ತಾರೆ

ವಾಂತಿ ಮಾಡಿದ್ರಿಂದ ಟ್ಯಾಬ್ಲೆಟ್ ಎಲ್ಲ ಹೊರಗಡೆ ಬರುತ್ತೆ ನರ್ಸ್ ಎಂದಿನಂತೆ ರೂಮ್ ಚೆಕ್ ಮಾಡುವಾಗ ರೂಮ್ ನಲ್ಲಿ ಕ್ರಿಸ್ಟಿನ್ ಕಾಣಿಸ್ತಾ ಇಲ್ಲ ಡೋರ್ ಓಪನ್ ಮಾಡಿ ನೋಡಿದಾಗ ಹೈಡ್ ಆಗಿದ್ದ ಕ್ರಿಸ್ಟೀನ್ ನರ್ಸ್ ತಲೆಗೆ ಹೊಡೆದು ಅವ್ರನ್ನ ಅಲ್ಲೇ ಲಾಕ್ ಮಾಡಿ ಅವ್ರ ಹತ್ರ ಇದ್ದ ಕೀ ತಗೊಂಡು ಹೊರಗಡೆ ಬರ್ತಾಳೆ ನೆಕ್ಸ್ಟ್ ಆ ವಾರ್ಡ್ ಬಾಯ್ ಮೇಲೆ ಅಟ್ಯಾಕ್ ಮಾಡಿ ಝೋಯ್ ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನುವಷ್ಟರಲ್ಲಿ ಆಲಿಸ್ ನ ಆತ್ಮ ಬರುತ್ತೆ ಹೆದ್ರಿ ಇಬ್ರು ಬೇಸ್ಮೆಂಟ್ ಗೆ ಬರ್ತಾರೆ ಸೊ ಇವ್ರಿಬ್ರು ಎಸ್ಕೇಪ್ ಆಗ್ಬೇಕಂದ್ರೆ ಗ್ರೌಂಡ್ ಫ್ಲೋರ್ ಗೆ ಹೋಗ್ಬೇಕು ಅಲ್ಲಿ ಒಂದು ಸಣ್ಣ ಲಿಫ್ಟ್ ಇದೆ ಅದ್ರೊಳಗಡೆ ಝೋಯ್ ನ ಕೂರಿಸಿ ನೀನ್ ಫಸ್ಟ್ ಗ್ರೌಂಡ್ ಫ್ಲೋರ್ ಗೆ ಹೋಗು ಹಿಂದೆನೆ ನಾನ್ ಬರ್ತೀನಿ ಅಂತ ಹೇಳಿ ಅವಳನ್ನ ಕಳಿಸ್ತಾಳೆ ಹೀಗೆ ಹೋಗುವಾಗ ಆಲಿಸ್ ನ ಆತ್ಮ ಬಂದ್ಬಿಡುತ್ತೆ ಈ ವಿಷಯ ಕ್ರಿಸ್ಟಿನ್ ಗೆ ಗೊತ್ತಿಲ್ಲ ಲಿಫ್ಟ್ ಕೆಳಗಡೆ ಬಂದ ಮೇಲೆ ನಾನು ಕೂಡ ಎಸ್ಕೇಪ್ ಆಗಬೇಕು ಅಂತ ವೇಟ್ ಮಾಡ್ತಾ ಇರುವಾಗ ಒಬ್ಬ ವಾರ್ಡ್ ಬಾಯ್ ಬರ್ತಾನೆ ಅವನು ಕ್ರಿಸ್ಟಿನ್ ಹತ್ರ ಬರುವಷ್ಟರಲ್ಲಿ ಆ ಲಿಫ್ಟ್ ಕೆಳಗಡೆ ಬರುತ್ತೆ ಸೊ ಕ್ರಿಸ್ಟಿನ್ ಆ ಲಿಫ್ಟ್ ನಲ್ಲಿ ಎಸ್ಕೇಪ್ ಆಗಿ ಗ್ರೌಂಡ್ ಫ್ಲೋರ್ ಗೆ ಬರ್ತಾಳೆ ಅಲ್ಲಿ ನೋಡಿದ್ರೆ ಜೋಯಿ ಕಾಣಿಸ್ತಾ ಇಲ್ಲ ಫ್ಲೋರ್ ನಲ್ಲಿ ರಕ್ತ ಸುರಿದಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಅಷ್ಟರಲ್ಲಿ ಆಲಿಸ್ ನ ಆತ್ಮ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡುತ್ತೆ ಇದ್ರಲ್ಲಿ ಸ್ಪೆಷಲ್ ಏನಂದ್ರೆ ಕ್ರಿಸ್ಟಿನ್ ಕೂಡ ಅದಕ್ಕೆ ಹೊಡಿತಾಳೆ ಒಂದು ಹಂತದಲ್ಲಿ ಎಮರ್ಜೆನ್ಸಿ ಗ್ಲಾಸ್ ನ ಬ್ರೇಕ್ ಮಾಡಿ ಅಲ್ಲಿದ್ದ ಕೊಡ್ಲಿ ತಗೊಂಡು ಆಲಿಸ್ ನ ಆತ್ಮ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ ಬಿಡ್ತಾಳೆ ಸೊ ದೆವ್ವ ಸತ್ತೋಗುತ್ತೆ ಸತ್ತೋದ್ ಮೇಲೆ ತಾನೇ ದೆವ್ವ ಆಗೋದು ಹೀಗಿರುವಾಗ ದೆವ್ವ ಹೇಗ್ ಸತ್ತೋಯ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅದಕ್ಕೆ ಉತ್ತರ ಮುಂದೆ ಸಿಗುತ್ತೆ ಅಲ್ಲಿಂದ ನೇರವಾಗಿ ಆ ಡಾಕ್ಟರ್ ನ ಕ್ಯಾಬಿನ್ ಗೆ ಬರ್ತಾಳೆ ಅಲ್ಲಿ ಆಲಿಸ್ ಅವರ ಫೈಲ್ ಇದೆ ಅದನ್ನ ಚೆಕ್ ಮಾಡಿದಾಗ ಗೊತ್ತಾಗೋದು ಏನಂದ್ರೆ ಆಲಿಸ್ ಯಾಕೆ ಈ ಅಸೈಲಮ್ ನಲ್ಲಿ ಇದ್ಲು ಅಂತ ನೋಡೋದಾದ್ರೆ ಅವಳಿಗೆ ಸಮ್ ಕೈಂಡ್ ಆಫ್ ಪರ್ಸನಾಲಿಟಿ ಡಿಸಾರ್ಡರ್ ಇದ್ದಿರುತ್ತೆ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಸೊ ಹಾಗಾದ್ರೆ ಈ ಡಾಕ್ಟರ್ ಆಲಿಸ್ ಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಏನೋ ಮಾಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಗ್ಲಾಸ್ ಪೀಸ್ ನ ಅವ್ರ ಕತ್ತಿಗೆ ಇಟ್ಟು ನಿಜ ಹೇಳು ಗೆ ಏನ್ ಮಾಡ್ದೆ ಯಾರು ಆ ಆಲಿಸ್ ಈಗ್ಲೇ ಶಾಕಿಂಗ್ ಟ್ವಿಸ್ಟ್ ಆ ಆಲಿಸ್ ಬೇರೆ ಯಾರು ಅಲ್ಲ ಅದು ನೀನೆ ಇವಳಿಗೆ ತಲೆ ಕೆಟ್ಟು ಹೋಗುತ್ತೆ ಈಗ್ಲೇ ಎಲ್ಲಾ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ ಆಕ್ಚುಲಿ ಈ ಚಿತ್ರದಲ್ಲಿ ಆಲಿಸ್ ಅನ್ನೋ ಒಂದೇ ಕ್ಯಾರೆಕ್ಟರ್ ಮಾತ್ರ ಇರುತ್ತೆ ಆಲಿಸ್ ಗೆ ಹನ್ನೊಂದು ವರ್ಷ ಆಗಿರುವಾಗ ಡಾಕ್ಟರ್ ಕೂಡ ಒಂದ್ ಸೀನ್ ನಲ್ಲಿ ಕೇಳಿದ್ರು ಅಲ್ವಾ ಸೆಪ್ಟೆಂಬರ್ ತ್ರೀ ನೈನ್ಟೀನ್ ಫಿಫ್ಟಿ ಏಟ್ ನಲ್ಲಿ ಏನಾಯ್ತು ಅಂತ ಅದೇ ದಿನ ಈ ಹನ್ನೊಂದು ವರ್ಷದ ಆಲಿಸ್ ನ ಒಬ್ಬ ರೇಪಿಸ್ಟ್ ಒಂದು ಮನೆಯಲ್ಲಿ ಕಿಡ್ನಾಪ್ ಮಾಡಿ ಅವಳ ಕೈಗಳಿಗೆ ಚೈನ್ ಇಂದ ಕಟ್ಟಾಕಿರ್ತಾನೆ ನಂತರ ಅವಳ ಮೇಲೆ ಅಬ್ಯೂಸ್ ಮಾಡಿದ್ದಾನೆ ಹೀಗೆ ಆ ಮನೆಯಲ್ಲಿ ಕೆಲವು ತಿಂಗಳು ಸಫರ್ ಆಗಿದ್ದಾಳೆ ಇದೇ ವಿಜುವಲ್ಸ್ ಅವಳಿಗೆ ನಿದ್ದೆಯಲ್ಲಿ ಪದೇ ಪದೇ ಬಂದಿರುತ್ತೆ ಹೀಗೆ ಕೆಲವು ತಿಂಗಳು ನರಕ ಅನುಭವಿಸಿದ್ದ ಹ್ಯಾಲಿಸ್ ನಂತರ ಆ ಮನೆಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿ ಹೊರಗಡೆ ಬಂದಿದ್ದಾಳೆ ಆಕ್ಚುಲಿ ಇವಳೆ ನಿಜವಾದ ಆಲಿಸ್ ಆ ಭಯದಿಂದ ಟ್ರಾಮಾ ಆಗಿದೆ ಜೊತೆಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಕೂಡ ಬಂದಿದೆ ಈ ಟ್ರಾಮಾ ಇಂದ ತನ್ನನ್ನ ಕಾಪಾಡಿಕೊಳ್ಳೋದಕ್ಕೆ ಈ ಆಲಿಸ್ ಸೃಷ್ಟಿ ಮಾಡಿದ್ದ ಕ್ಯಾರೆಕ್ಟರ್ ಗಳೇ ಆ ಝೋಯಿ ಸಾರಾ ಎಮಿಲಿ ಐರಿಸ್ ಅಂಡ್ ಟ್ಯಾಮಿ ಈ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಏನಂದ್ರೆ ಹೌದು ಆಲಿಸ್ ಗೆ ಪರ್ಸನಾಲಿಟಿ ಡಿಸಾರ್ಡರ್ ಇದರಲ್ಲಿ ಏನಿದೆ ಅಂತ ನಿಮ್ಗೆ ಅನ್ಸಿರಬಹುದು ಇಲ್ಲಿ ನಾನು ಟ್ವಿಸ್ಟ್ ಅಂತ ಹೇಳ್ತಿರೋದು ಏನಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ದೆವ್ವ ಇದೆಯಾ ಅದೇ ಇದನ್ನೆಲ್ಲ ಮಾಡ್ತಿದ್ಯಾ ಅಥವಾ ಈ ಅಸೈಲಮ್ ನಲ್ಲಿ ಇಲ್ಲಿಗಲ್ ಆಗಿ ಏನಾದ್ರೂ ನಡೀತಾ ಇದೆಯಾ ಅಂತ ನಮ್ಗೆ ಅನ್ಸಿರುತ್ತೆ ಆದ್ರೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಬಂದಾಗ ನಿಮ್ಮಲ್ಲಿ ಕೆಲವರು ಗೆಸ್ ಮಾಡಿರ್ತೀರಾ ಈ ಚಿತ್ರದ ಹೀರೋಯಿನ್ ಕ್ರಿಸ್ಟಿನ್ ಗೆನೆ ಪರ್ಸನಾಲಿಟಿ ಡಿಸಾರ್ಡರ್ ಇರಬಹುದು ಅಂತ ಆದ್ರೆ ಕ್ರಿಸ್ಟಿನೇ ಒಂದು ಪರ್ಸನಾಲಿಟಿ ಅನ್ನೋದನ್ನ ಗೆಸ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಆಲಿಸ್ ನಿಜವಾದ ಕ್ಯಾರೆಕ್ಟರ್ ಸೊ ಹೀಗೆ ಆಲಿಸ್ ತುಂಬಾ ಕ್ಯಾರೆಕ್ಟರ್ ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರಿಂದ ಅದೇ ಅವಳ ಡೇಂಜರ್ ಗೆ ತಳ್ಳಿದೆ ಆ ಕ್ಯಾರೆಕ್ಟರ್ ಗಳನ್ನ ಒಂದೊಂದಾಗಿ ಇವಳೇ ಡಿಸ್ಟ್ರಾಯ್ ಮಾಡಬೇಕು ಆಗ್ಲೇ ಇವಳು ಕ್ಯೂರ್ ಆಗ್ತಾಳೆ ಅದಕ್ಕೆ ಅವ್ರ ತಾಯಿ ತಂದೆ ಈ ಅಸೈಲಮ್ ಗೆ ಕರ್ಕೊಂಡು ಬಂದಿರ್ತಾರೆ ಇವರೇ ಆಲಿಸ್ ನ ತಾಯಿ ತಂದೆ ಇವ್ರನ್ನ ಇಟ್ಕೊಂಡು ಈ ಡಾಕ್ಟರ್ ಏನೋ ರಿಸರ್ಚ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಈ ಪರ್ಸನಾಲಿಟೀಸ್ ಡಿಸ್ಕಸ್ ಮಾಡ್ತಿರುತ್ತೆ ಅವ್ರ ತಾಯಿ ತಂದೆ ಆಲಿಸ್ ಈಗ ಹೇಗಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದಿರ್ತಾರೆ ಹಾಗೇನೆ ಈಗ ಕ್ರಿಸ್ಟಿನ್ ಕ್ಯಾರೆಕ್ಟರ್ ನಲ್ಲಿ ಇರುವ ಆಲಿಸ್ ನೋಡಿ ನಿನ್ನ ಒಳಗಡೆ ಇದ್ದ ಎಲ್ಲಾ ಪರ್ಸನಾಲಿಟೀಸ್ ಗಳನ್ನ ಒನ್ ಬೈ ಒನ್ ಫೈಟ್ ಮಾಡಿ ಸಾಯಿಸಿದ್ದೀಯಾ ಈಗ ಕೊನೆಯದಾಗಿ ಇರೋದು ಈ ಕ್ರಿಸ್ಟಿನ್ ಅನ್ನೋ ಪರ್ಸನಾಲಿಟಿನೇ ಇದನ್ನ ಕೂಡ ಮುಗಿಸ್ಬಿಡು ಆಗ ನೀನು ಕ್ಯೂರ್ ಆಗ್ತೀಯಾ ಅಂತ ಆಗ ಆಲಿಸ್ ನ ಆತ್ಮ ಬಂದು ಈ ಕ್ರಿಸ್ಟಿನ್ ಅನ್ನೋ ಪರ್ಸನಾಲಿಟಿ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಹಿಡ್ಕೊಂಡು ಮಹಡಿಯಿಂದ ಜಂಪ್ ಮಾಡುತ್ತೆ ಅರ್ಥ ಆಗ್ತಿದ್ಯಾ ಆಲೀಸ್ ಅವಳೊಳಗಡೆ ಇದ್ದ ಪರ್ಸನಾಲಿಟೀಸ್ ನ ಸಾಯಿಸೋದಕ್ಕೆ ಅವಳೇ ಸೃಷ್ಟಿ ಮಾಡಿದ್ದ ಇನ್ನೊಂದು ಪರ್ಸನಾಲಿಟಿನೇ ಈ ಆಲಿಸ್ ದೆವ್ವ ಸೊ ಅದರ ಸಹಾಯದಿಂದ ಆಲಿಸ್ ಎಲ್ಲಾ ಪರ್ಸನಾಲಿಟೀಸ್ ನ ಕಟ್ ಮಾಡಿ ಆಲಿಸ್ ತಾಯಿ ತಂದೆನ ತೋರಿಸ್ತಾರೆ ಡಾಕ್ಟರ್ ಬಂದು ನಿಮ್ ಮಗಳು ಫುಲ್ ಕ್ಯೂರ್ ಆಗಿದ್ದಾಳೆ ಅವಳನ್ನ ನೀವು ನೋಡಬಹುದು ಅಂತ ಇವ್ರು ಬೆಡ್ ಹತ್ರ ಬರ್ತಾರೆ ಇವಳೆ ಈ ಚಿತ್ರದ ಹೀರೋಯಿನ್ ಹ್ಯಾಲಿಸ್ ಕ್ರಿಸ್ಟಿನ್ ಅನ್ನೋದು ಇವಳು ಕ್ರಿಯೇಟ್ ಮಾಡಿದ್ದ ಒಂದು ಪರ್ಸನಾಲಿಟಿ ಅಷ್ಟೇ ಲೈಕ್ ಎಮಿಲಿ ಸಾರಾ ಟ್ಯಾಮಿ ಇದೇ ತರಾನೇ ಆಕ್ಚುಲಿ ವಾರ್ಡ್ ಬಾಯ್ ಸೇರಿದಂತೆ ಈ ಹಾಸ್ಪಿಟಲ್ ನ ಸ್ಟಾಫ್ ತುಂಬಾ ಒಳ್ಳೆ ಅವರು ಇವಳು ಸೃಷ್ಟಿಸಿದ್ದ ಗೆ ತಕ್ಕಂತೆ ಇವಳು ಬಿಹೇವಿಯರ್ ನಲ್ಲಿ ಚೇಂಜ್ ಆದಾಗ ಇವರು ಕೂಡ ಡ್ರಾಮಾ ಮಾಡಿರ್ತಾರೆ ಇವಳೆ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾಳೆ ಇವರೆಲ್ಲ ಕೆಟ್ಟವ್ರು ಅಂತ ಈಗ ಆಲಿಸ್ ಹೇಳ್ತಾಳೆ ಡಾಕ್ಟರ್ ನನ್ಗೆ ಎಲ್ಲಾ ನೆನಪಾಗ್ತಿದೆ ಸಾರಾ ಜೋಯಿ ಎಮಿಲಿ ಟ್ಯಾಮಿ ಹೀಗೆ ಎಲ್ಲರೂ ನನ್ಗೆ ನೆನಪಾಗ್ತಾ ಇದ್ದಾರೆ ಅಂತ ಖಂಡಿತ ನೆನಪು ನಿನ್ಗೆ ಇರುತ್ತೆ ಅವರೆಲ್ಲ ನಿನ್ನ ಒಳಗಡೆ ಇರೋ ಪರ್ಸನಾಲಿಟೀಸ್ ಅನ್ನೋದು ನಿನ್ಗೆ ಗೊತ್ತಾಗಿದೆ ಅಲ್ವಾ ಅದೊಂದೇ ಸಾಕು ಆ ಪರ್ಸನಾಲಿಟೀಸ್ ನ ಸಾಯಿಸೋದಕ್ಕೆ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ನಿಮ್ ತಾಯಿ ತಂದೆ ಜೊತೆ ಹ್ಯಾಪಿಯಾಗಿ ಇರು ಅಂತ ಆಲಿಸ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋಕು ಮುಂಚೆ ಥಿಂಗ್ಸ್ ಎಲ್ಲಾ ಪ್ಯಾಕ್ ಮಾಡ್ತಾ ಇದ್ದಾಳೆ ಆಗ ಒಂದು ಕಬೋರ್ಡ್ ಓಪನ್ ಮಾಡ್ತಾಳೆ ಆಗ ಕ್ರಿಸ್ಟಿನ್ ಆಲಿಸ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ಅಂದ್ರೆ ಆ ಕ್ರಿಸ್ಟಿನ್ ಅನ್ನೋ ಪರ್ಸನಾಲಿಟಿ ಇನ್ನೂ ಸತ್ತಿಲ್ಲ ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ